ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತ ಬಹುಶಃ ಭಾರತಕ್ಕೆ ಸಿಕ್ಕ ಮಹಾನ್ ರತ್ನವೇ ಸರಿ. ಅದರಲ್ಲಿ ಏನುಂಟು ಏನಿಲ್ಲ ಅನ್ನೋ ಹಾಗಿಲ್ಲ, ಇಡೀ ಮಹಾಭಾರತ ಇಂದಿನ ಬದುಕಿಗೆ ಹೇಳಿ ಮಾಡಿಸಿದ ಕಥಾಹಂತರ, ಜೀವನದ ಸಾರ, ನೈಪುಣ್ಯತೆ, ಆಧ್ಯಾತ್ಮಿಕತೆ, ತೃಷೆ, ಹೀಗೆ ಬದುಕಿನ ಉದ್ದಕ್ಕೂ ಹೇಗೆ ಬದುಕಬೇಕೆಂದು ಹೇಳಿಕೊಡುವ ನೀತಿ ಪಾಠ, ಈ ಎಲ್ಲವೂ ಕೂಡ ಮಹಾಭಾರತದ ರೂಪದಲ್ಲಿ ನಮ್ಮೆಲ್ಲರಿಗೂ ಕೊಡುಗೆಯಾಗಿ ಸಿಕ್ಕಿದೆ. ನಮ್ಮ ಮನಸ್ಸು, ಬುದ್ಧಿ, ಗುಣಗಳೇ ಮಹಾಭಾರತದ ಪಾತ್ರಗಳು. ಅಲ್ಲಿ ಧರ್ಮ ಅನ್ನೋದೇ ಪಾಂಡವರು, ಅಧರ್ಮವೇ ಕೌರವರು. ಇವೆರಡೂ ಬಲಿಷ್ಠ ಪಾತ್ರಗಳಲ್ಲಿ ಆರಂಭಕ್ಕೂ ಅಂತ್ಯಕ್ಕೂ ಕಾರಣವಾಗಿದ್ದು ಆ ಹೆಣ್ಣು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವುದು ಆ ಯುಗದಲ್ಲೇ ಸಾಬೀತಾಗಿತ್ತು. ಅಧರ್ಮವನ್ನು ಕಿತ್ತೊಸೆದು ಧರ್ಮವನ್ನು ಮೇಳೈಸುವಂತೆ ಮಾಡಿದ, ಬದುಕಿನುದ್ದಕ್ಕೂ ತಾನು ತನ್ನ ಸಂಸಾರವೆಂದು ನಾನಾ ಕಷ್ಟಗಳನ್ನು ಅನುಭವಿಸಿ ಧರ್ಮ ಉಳಿಸಿದ ಆಕೆಯೇ ದ್ರೌಪದಿ. ಸ್ನೇಹಿತರೆ, ದ್ರೌಪದಿಯ ಹುಟ್ಟು ಹೆಸರು ಕೃಷ್ಣೆ. ಕಾರಣ, ಅವಳ ಬಣ್ಣ ಕಪ್ಪು ಅಥವಾ ಕಂದು ಬಣ್ಣದಾಗಿತ್ತು. ದ್ರುಪದನ ಮಗಳಾದ್ದರಿಂದ ದ್ರೌಪದಿ ಅಂತ ಕರೀತಿದ್ರು. ಪಾಂಚಾಲ ದೇಶದ ಕನ್ಯೆಯಾದ್ದರಿಂದ ಪಾಂಚಾಲಿ ಅಂತಲೂ ಹೆಸರಿತ್ತು. ದ್ರೋಣನಿಂದ ಅಪಮಾನಿತನಾದ ದ್ರುಪದ ಅರ್ಜುನನನ್ನು ಮದುವೆಯಾಗುವ ಮಗಳನ್ನು, ದ್ರೋಣನನ್ನು ಸಂಹರಿಸಬಲ್ಲ ಮಗನನ್ನು ಪಡೆಯಲು ತಪಸ್ವಿಗಳ ಸಹಾಯ ಪಡೆದ. ಆತನಿಗೆ ಸಹಾಯ ಮಾಡಿದ ಯಾಜ್ಞಿಕರು ತಾವೇ ನಿರ್ಮಿಸಿದ ಯಾಗ ಕುಂಡದಿಂದ ಪ್ರಾಯ ಪ್ರಬುದ್ಧರಾದ ದುಷ್ಟದ್ಯುಮ್ನನ್ನು ದ್ರೌಪದಿಯನ್ನು ಎದ್ದು ಬರುವಂತೆ ಮಾಡ್ತಾರೆ. ದ್ರುಪದನ ಅಪೇಕ್ಷೆಯಂತೆ ಜನಿಸಿದ್ರಿಂದ ಅವರು ದ್ರುಪದನ ಮಕ್ಕಳೆನಿಸಿದರು. ಅವಳು ಯಜ್ಞದಿಂದ ಹುಟ್ಟಿ ಬಂದುದರಿಂದ ಯಾಜ್ಞಸೇನೆ ಅಥವಾ ಯಾಜ್ಞಸೇನೆ ಅಂತ ಹೆಸರು ಬಂತು. ದ್ರೌಪದಿ ಪಂಚಪಾಂಡವರನ್ನು ವರಿಸಿ ಯುಧಿಷ್ಠಿರನಿಂದ ಪ್ರತಿವಿಂದ್ಯ, ಭೀಮನಿಂದ ಶ್ರುತಸೋಮ, ಅರ್ಜುನನಿಂದ ಶ್ರುತಕೀರ್ತಿ, ನಕುಲನಿಂದ ಶತಾನಿಕ, ಸಹದೇವನಿಂದ ಶ್ರುತಸೇನ ಎಂಬ 5 ಜನ ಮಕ್ಕಳನ್ನು ಪಡಿತಾಳೆ. ಪಾಂಡವರಿಗೂ ಕೌರವರಿಗೂ ಇದ್ದ ಬದ್ಧ ದ್ವೇಷದ ಫಲವಾಗಿ ಈಕೆ ಪಡಬಾರದ ಕಷ್ಟಗಳನ್ನು ಪಡ್ತಾಳೆ. ರಾಜಸುಯಾಗದ ಸಂದರ್ಭದಲ್ಲಿ ದ್ರೌಪದಿ ದುರ್ಯೋಧನನನ್ನ ಅಪಹಾಸ್ಯ ಮಾಡಿದಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ದ್ವೇಷ ಸಾಧಿಸ್ತಾನೆ ದುರ್ಯೋಧನ. ಮುಂದೆ ಇದೇ ಕಾರಣ ದ್ಯೂತದಲ್ಲಿ ಪಾಂಡವರು ತಮ್ಮ ಸರ್ವಸ್ವವನ್ನ ಹೆಂಡತಿಯನ್ನು ಪಣವಾಗಿಟ್ಟು ಸೋತ ಕಾಲದಲ್ಲಿ ಈಕೆಯನ್ನ ತುಂಬಿದ ಸಭೆಗೆ ಕರೆಸಿ ವಸ್ತ್ರಾಪಹರಣ ಮಾಡಲು ಯತ್ನಿಸ್ತಾನೆ. ಇಲ್ಲಿಂದ ದ್ರೌಪದಿಯ ಕಷ್ಟದ ಕಥೆಗಳು ಶುರುವಾಗ್ತವೆ. ತನ್ನ ಮುಡಿಯನ್ನು ಹಿಡಿದೆಳೆದು ದುಶ್ಯಾಸನನ್ನ ಆಹುತಿ ತೆಗೆದುಕೊಳ್ಳುವವರೆಗೂ ತಾನು ಮುಡಿ ಕಟ್ಟೆನೆಂದು ಪಣ ತೊಟ್ಟು ಬಿಡ್ತಾಳೆ ದ್ರೌಪದಿ. ಹಾಗೆಯೇ ತೊಡೆಗಳನ್ನು ತಟ್ಟಿದ ದುರ್ಯೋಧನನ ತೊಡೆಗಳನ್ನು ಮುರಿಯುವುದಾಗಿ ಭೀಮ ಪಣ ತೊಟ್ಟ. ಈ ಎರಡೂ ಪ್ರತಿಜ್ಞೆಗಳು ಪೂರೈಸುವವರೆಗೆ 12 ವರ್ಷ ವನವಾಸದಲ್ಲಿ, 1 ವರ್ಷ ಅಜ್ಞಾತವಾಸದಲ್ಲಿ, ಆನಂತರದ 18 ದಿನಗಳ ಮಹಾಭಾರತದ ಯುದ್ಧದ ಸಮಯದಲ್ಲಿ ತುಂಬಾ ಕಷ್ಟ ಕೋಟೆಲೆಗಳನ್ನು ಅನುಭವಿಸಿದ್ದೆಂದರೆ ಅದು ದ್ರೌಪದಿಯೇ. ವನವಾಸ ಕಾಲದಲ್ಲಿ ಜಯದ್ರಥ ಈಕೆಯನ್ನು ಅಪಹರಿಸ ಬಂದು ಪರಾಜಿತನಾದ. ಅಜ್ಞಾತವಾಸದಲ್ಲಿ ಕೀಚಕ ಈಕೆಯನ್ನು ಕೆಣಕಿ ಅಸುನಿಗ್ತಾನೆ. ಉಪಕೀಚಕರು ಕೂಡ ಸಂಹಾರವಾಗ್ತಾರೆ. ಈಕೆಯ ಒಂದೇ ಒಂದು ಸಂತಸದ ಸಂಗತಿ ಎಂದರೆ ವಿರಾಟ ಪರ್ವದ ಕೊನೆಯಲ್ಲಿ ಜರುಗಿದ ಅಭಿಮನ್ಯುವಿನ ವಿವಾಹ. ಉದ್ಯೋಗ ಪರ್ವದಲ್ಲಿ ಪಾಂಡವರು ಸಂಧಿಗೆ ಒಪ್ಪಿದರೂ ಕೂಡ ಒಪ್ಪದೆ ದೌತ್ಯಕ್ಕಾಗಿ ಹೊರಟ ಶ್ರೀಕೃಷ್ಣನಿಗೆ ತಾನು ಮಾಡಿದ ಪ್ರತಿಜ್ಞೆಗಳನ್ನು ನೆನಪಿಸಿ ಯುದ್ಧವನ್ನೇ ಖಚಿತ ಮಾಡಬೇಕೆಂದು ಅವನನ್ನು ಬೇಡ್ತಾಳೆ. ಯುದ್ಧಕಾಲದಲ್ಲಿ ಭೀಮನಿಂದ ದುಶ್ಯಾಸನ ಹತನಾಗಿ ಈಕೆ ಆತನ ರಕ್ತದಿಂದ ತನ್ನ ತಲೆಗೂದಲನ್ನು ನೆನೆಸಿಕೊಂಡು ಮುಡಿಕಟ್ಟುತ್ತಾಳೆ. ಯುದ್ಧದ ಕೊನೆಯಲ್ಲಿ ಭೀಮ ತನ್ನ ಗದೆಯಿಂದ ದುರ್ಯೋಧನನ ತೊಡೆಗಳನ್ನು ಒಡೆದು ಅವನನ್ನು ಕೊಂದಾಗ ಈಕೆಯ ಎರಡನೆಯ ಬಯಕೆಯು ಪೂರ್ಣವಾಗುತ್ತೆ. ಅದರಲ್ಲೂ ದ್ರೌಪದಿಯ ಪಾಲಿಗಾದದು ಆಶ್ಚರ್ಯವೇ. ಇದೆಲ್ಲವೂ ಗೊತ್ತಿರೋದೆ ನಮಗೆ. ಆದರೆ ದ್ರೌಪದಿ ಮತ್ತು ಪಂಚ ಪಾಂಡವರನ್ನು ಗಂಡಂದಿರಾಗಿ ಸ್ವೀಕರಿಸಿ ಧರ್ಮ ಪತ್ನಿತ್ವವನ್ನು ಹೇಗೆ ನಿಭಾಯಿಸಿದ್ಲು ಅನ್ನೋದನ್ನು ತಿಳಿಯೋಣ. ಸ್ನೇಹಿತರೆ, ರಾಜ ದ್ರುಪದನು ತನ್ನ ಮಗಳು ದ್ರೌಪದಿಯ ಮದುವೆಗಾಗಿ ಸ್ವಯಂವರವನ್ನು ಏರ್ಪಡಿಸಿರ್ತಾನೆ. ಇದರಲ್ಲಿ ಅರ್ಜುನನು ಸ್ವಯಂವರವನ್ನು ಭೇದಿಸಿ ದ್ರೌಪದಿಯನ್ನು ಪತ್ನಿಯಾಗಿ ಸ್ವೀಕರಿಸ್ತಾನೆ. ದ್ರೌಪದಿಯ ಸ್ವಯಂವರ ನಡೆಯುವ ಸಂದರ್ಭದಲ್ಲಿ 5 ಪಾಂಡವರು ತಮ್ಮ ತಾಯಿ ಕುಂತಿಯೊಂದಿಗೆ ವೇಷ ಮರೆಸಿಕೊಂಡು ಬ್ರಾಹ್ಮಣ ವೇಷದಲ್ಲಿ ವಾಸಿಸ್ತಿರ್ತಾರೆ. ಭಿಕ್ಷೆ ಬೇಡಿಕೊಂಡು ಜೀವನ ನಡೆಸ್ತಿರ್ತಾರೆ. ಪಾಂಡವರು ಏನೇ ಭಿಕ್ಷೆ ತಂದರೂ ಅದನ್ನು ತಾಯಿ ಕುಂತಿಯ ಮುಂದೆ ಇಡ್ತಿದ್ರು. ತಾಯಿ ಕುಂತಿ 5 ಮಕ್ಕಳಿಗೆ ಭಿಕ್ಷೆಯನ್ನು ಸಮವಾಗಿ ಹಂಚುತ್ತಿದ್ಲು. ಅಂದು ಸ್ವಯಂವರದಲ್ಲಿ ಗೆದ್ದ ಅರ್ಜುನನಿಗೆ ದ್ರೌಪದಿ ವರುಣ ಮಾಲಿಕೆಯನ್ನು ಅರ್ಜುನನ ಕೊರಳಿಗೆ ಹಾಕಿ ಅವನನ್ನು ವರಿಸುತ್ತಾಳೆ. ದ್ರೌಪದಿಯೊಡನೆ ಮನೆಗೆ ಬಂದಾಗ ಬಾಗಿಲ ಬಳಿಯಿಂದಲೇ ತಾಯಿ ಕುಂತಿದೇವಿಗೆ ಹೇಳ್ತಾನೆ, ತಾಯಿ ಇಂದು ನಿನಗಾಗಿ ಏನೋ ತಂದಿದ್ದೇವೆ ಎನ್ನುತ್ತಾನೆ. ಆದರೆ ಕುಂತಿಯು ಮನೆಗೆಲಸದಲ್ಲಿ ನಿರತಳಾಗಿರ್ತಾಳೆ. ಏನು ತಂದಿದ್ದಾನೆಂದು ನೋಡದೆ
ಅದನ್ನು ಐವರು ಸಹೋದರರು ಒಟ್ಟಾಗಿ ಹಂಚಿಕೊಂಡು ಸೇವಿಸಿ ಎನ್ನುತ್ತಾಳೆ. ಇದರಿಂದ ಅರ್ಜುನನಿಗೆ ಆಘಾತವಾಗುತ್ತೆ. ಆದರೆ ತಾಯಿಯ ಮಾತನ್ನು ಶಿರಸಾವಹಿಸಿ ಪಾಲಿಸಬೇಕಾದದ್ದು ಅರ್ಜುನ ಹಾಗೂ ಸಹೋದರರ ನಿಷ್ಠೆಯಾಗಿತ್ತು. ಯಾಕಂದರೆ ಪಾಂಡವರು ಸತ್ಯವಂತರು ಹಾಗೂ ಧರ್ಮನಿಷ್ಠರಾಗಿದ್ದರು. ನಂತರ ಕುಂತಿಯು ದ್ರೌಪದಿಯನ್ನು ನೋಡಿದಾಗ ತುಂಬ ಕುಗ್ಗಿಬಿಡ್ತಾಳೆ. ಇದಾದ ಮೇಲೆ ಅವಳು ತನ್ನ ಮಗ ಧರ್ಮರಾಜ ಯುಧಿಷ್ಠಿರನಿಗೆ ದ್ರೌಪದಿಗೂ ಯಾವುದೇ ದುರ್ಘಟನೆ ಬಾರದಂತೆ ಮಾರ್ಗವನ್ನು ಕಂಡುಕೊಳ್ಳುವಂತೆ ಹೇಳ್ತಾಳೆ. ರಾಜ ದ್ರುಪದನು ಸಹ ಇದರಿಂದ ಚಿಂತಾಕ್ರಾಂತನಾಗ್ತಾನೆ. ಈ ವೇಳೆ ವ್ಯಾಸಮುನಿಗಳು ಐವರನ್ನ ಪತಿಗಳನ್ನಾಗಿ ಪಡೆದುದಕ್ಕೆ ಕಾರಣವನ್ನು ದ್ರುಪರಾಜನಿಗೆ ವಿವರಿಸಿ ಹೇಳ್ತಾರೆ. ದ್ರೌಪದಿಯ ಪೂರ್ವ ಜನ್ಮದಲ್ಲಿನ ಸಂಸ್ಕಾರ ಒಪ್ಪಿಕೊಳ್ತಾರೆ. ಹಿಂದಿನ ಜನ್ಮದಲ್ಲಿ ದ್ರೌಪದಿ ಶಿವನನ್ನ ಕುರಿತು ತಪಸ್ಸು ಮಾಡಿ 5 ಒಳ್ಳೆಯ ಗುಣಗಳಿರುವ ವರನನ್ನ ತನಗೆ ಗಂಡನಾಗಿ ಕೊಡಬೇಕೆಂದು ವಿನಂತಿಸಿಕೊಳ್ತಾಳೆ. ಆದರೆ ಶಿವ, 5 ಒಳ್ಳೆಯ ಗುಣಗಳು ಒಬ್ಬನಲ್ಲಿ ಇರಲು ಸಾಧ್ಯವಿಲ್ಲ, ಮುಂದಿನ ಜನ್ಮದಲ್ಲಿ ನಿನ್ನ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತಾನೆ. ಅದರ ಫಲವಾಗಿ ದ್ರೌಪದಿ ಪಾಂಡವರ ಪತ್ನಿಯಾಗ್ತಾಳೆ. ಹೀಗೆ ಪಂಚ ಪಾಂಡವರೊಂದಿಗೆ ದ್ರೌಪದಿಯ ವಿವಾಹ ನಡೆಯುತ್ತೆ. ಮೊದಲ ದಿನ ದ್ರೌಪದಿಯು ಹಿರಿಯವನಾದ ಯುಧಿಷ್ಠಿರನೊಂದಿಗೆ ವಿವಾಹವಾಗ್ತಾಳೆ. ಅದೇ ರಾತ್ರಿ ದ್ರೌಪದಿಯು ಯುಧಿಷ್ಠಿರನೊಂದಿಗೆ ಪತ್ನಿ ಧರ್ಮವನ್ನು ಪಾಲಿಸಿ ಪ್ರಸ್ಥವು ನಡೆಯುತ್ತೆ. ನಂತರ ಮರುದಿನ ಭೀಮನೊಂದಿಗೆ ವಿವಾಹವಾಗ್ತಾಳೆ. ಆ ರಾತ್ರಿ ಭೀಮನೊಂದಿಗೂ ಮಧುರಾತ್ರಿ ಕಳೆಯುತ್ತೆ. ಅಂತೆಯೇ ಮಾರನೇ ದಿನ ತನ್ನ ನೆಚ್ಚಿನ ಅರ್ಜುನನೊಂದಿಗೆ ವಿವಾಹವಾಗಿ ಆ ರಾತ್ರಿಯು ಅರ್ಜುನನೊಂದಿಗೆ ಪತ್ನಿ ಧರ್ಮವನ್ನು ಪಾಲಿಸ್ತಾಳೆ. ಅದಾದ ಮುಂದಿನ ದಿನಗಳಲ್ಲಿ ಕ್ರಮೇಣವಾಗಿ ನಕುಲ ಮತ್ತು ಸಹದೇವರನ್ನು ವರಿಸಿ ಅವರೊಂದಿಗೆ ಪತ್ನಿಯಾಗಿ ಧರ್ಮ ಪಾಲನೆ ಮಾಡ್ತಾಳೆ. ಹೀಗೆ ಪ್ರತಿದಿನ ಒಬ್ಬೊಬ್ಬರ ಜೊತೆ ದ್ರೌಪದಿಯು ತನ್ನ ದೇಹವನ್ನು ಹಂಚಿಕೊಳ್ತಾಳೆ. ಆದರೆ ಆಕೆ ಪಾಲಿಸುತ್ತಿದ್ದ ಧರ್ಮ ನಿಷ್ಠೆಯನ್ನು ಎಲ್ಲರೂ ಪ್ರಶ್ನಿಸುವವರೇ. ಹೇಗೆ ಆಕೆ 5 ಜನ ಗಂಡಂದಿರೊಂದಿಗೆ ಪ್ರತಿನಿತ್ಯವೂ ಮಂಚಕ್ಕೆ ಏರುತ್ತಿದ್ದಳು, ಆಕೆಗೆ ಮುಜುಗರ ಎನಿಸಲಿಲ್ಲವೆ, ಆಕೆಯನ್ನು ಪತಿವ್ರತೆ ಎಂದು ಕರೆಯಲು ಸಾಧ್ಯವೇ ಎಂದು ಮೂದನಿಸುವವರೇ ಹೆಚ್ಚು. ಆದರೆ ಯೋಚಿಸಬೇಕಾದ ವಿಷಯವೆಂದರೆ ಅದಕ್ಕೆ ಕಾರಣ ದ್ರೌಪದಿಯು ಒಂದು ವರವನ್ನು ಪಡೆದಿರ್ತಾಳೆ. ಒಬ್ಬ ಗಂಡನೊಂದಿಗೆ ಪಲ್ಲಂಗ ಏರಿದ ನಂತರ ಆಕೆಗೆ ಪ್ರತಿದಿನವೂ ಹೊಸ ಕನ್ಯತ್ವ ಫಲಿಸುತ್ತಿತ್ತು. ಜೊತೆಗೆ ಪ್ರತಿದಿನವೂ ಸಂಭೋಗಿಸಿದ್ದನ್ನು ಮರೆಯುವಂತಹ ವರವನ್ನು ಕೂಡ ಆಕೆ ಪಡೆದಿರ್ತಾಳೆ. ಇದೇ ಕಾರಣಕ್ಕೆ 5 ಜನ ಗಂಡಂದಿರೊಂದಿಗೆ ಸ್ವಲ್ಪವೂ ಚ್ಯುತಿ ಬಾರದಂತೆ ಪತ್ನಿ ಧರ್ಮವನ್ನು ಪಾಲಿಸ್ತಿದ್ಲು. ಬಹುಶಃ ದ್ರೌಪದಿ ಇಲ್ಲದೆ ಮಹಾಭಾರತಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಈಕೆಯಿಂದಲೇ ಸಹೋದರರ ಮಧ್ಯೆ ದಯಾದಿತನ ಬೆಳೆದದ್ದು, ಮುಂದೆ ಕೌರವರ ಸರ್ವನಾಶಕ್ಕೆ ಮುನ್ನುಡಿ ಬರೆದದ್ದು. ಇದೆಲ್ಲದಕ್ಕೂ ಸೂತ್ರಧಾರನೇ ಶ್ರೀಕೃಷ್ಣ ಪರಮಾತ್ಮ. ತಂಗಿ, ನಿನ್ನ ಇಂಚಿಂಚು ಋಣವನ್ನ ನಾನು ತೀರಿಸ್ತೇನೆಂದು ಶಿಶುಪಾಲನ ಹತ್ಯೆ ಮಾಡಿದ ಸಂದರ್ಭ ಸುದರ್ಶನ ಚಕ್ರದಲ್ಲಿ ಧುಮುಕುತ್ತಿದ್ದ ಶಿಶುಪಾಲನ ರಕ್ತವನ್ನ ತನ್ನ ಸೆರಗಿನಿಂದಲೇ ಒರೆಸಿ ಧರ್ಮ ನಿಷ್ಠೆ ಮೆರೆದಿರುತ್ತಾಳೆ. ಇದೇ ಕಾರಣಕ್ಕೆ ಶ್ರೀಕೃಷ್ಣ ಆಕೆಗೆ ಮುಂದೊಂದು ದಿನ ನಿನ್ನ ಧರ್ಮದ ಋಣವನ್ನ ನಾನು ಈಡೇರಿಸ್ತೇನೆಂದು ವರ ನೀಡ್ತಾನೆ. ಅದುವೇ ಆಕೆಯ ಶಪಥಕ್ಕೂ ಕಾರಣವಾಗತ್ತೆ, ಮಹಾಭಾರತದ ಅಂತ್ಯಕ್ಕೂ ಕಾರಣವಾಗತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.